ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಹಾಗೂ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ವಿರುದ್ಧ ವಿವಿಧ ದಲಿತ ಪರ ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಅವರ ಪ್ರತಿಕೃತಿಗಳನ್ನು ಅಂಬೇಡ್ಕರ್ ಸರ್ಕಲ್ನಲ್ಲಿ ದಹನ ಮಾಡಿ ಅವರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಮುಧೋಳ ತಹಸೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಖಾಲಿದ್ ಸೈಫುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಮುಧೋಳ. ಅದಕ್ಕೋಸ್ಕರ ಏನೈತಿ, ಅವನ ಅಮಾನ ತಗೋಸ್ಬೇಕು, ದೇಶದ್ರು ಪಟ್ಟಿಸಿ ಕೇಸ್ ದಾಖಲೆ ಮಾಡಿ ಅವ್ನ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಬೇಕು. ಯಾರು ಸುಮ್ ಕುಂಡ್ರಂಗಿಲ್ಲ, ಇಡೀ ರಾಜ್ಯದಂತ ಹೋರಾಟವನ್ನು ಮಾಡ್ತೀವಿ, ಉಗ್ರಂತ ಹೋರಾಟವನ್ನು ಮಾಡ್ತೀವಿ. ಅವ್ನ ಅಮಾನ ತಗೋಸ್ಬೇಕಂದ್ರೆ ಅವೇನೋ ತಿಳಿದ್ಬಿಟ್ಟಂದ್ರೆ ನಮಗ್ ಪೆನ್ ಅಂತ ಹಿಡಿಯಕ್ ಬರ್ತೈತಿ ಅಂತ ಹೇಗೆ ತಿಳ್ದ ನಾವ? ನಮಗ್ ಪೆನ್ ಹಿಡಿದು ಗೊತ್ತೈತಿ, ಗನ್ ಹಿಡಿದು ಗೊತ್ತೈತಿ. ನಮ್ಮ ಮುಂದಿನ ದಿನಮಾನದಾಗ ಗನ್ ಹೆಂಗ್ ಹಿಡಿದು ಅನ್ನೋದು ನಾವು ಹೇಳ್ಕೊಡ್ತೀವಿ. ಅವ್ನ ಇತಿಹಾಸ ಪುಟ ತಗತ್ ನೋಡು, ನಾನಕ್ ಶಿವ ಮಗನ 500 ಮಂದಿ 26,000 ಮಂದಿ ಸಂಹಾರ ಮಾಡಿದ್ದವ್ರ ಇದೀವಿ ನಾವು. ಒಬ್ಬೊಬ್ರು 1,500 ಮಂದಿ ಸಂಹಾರ ಮಾಡಿದವ್ರು ಇದೀವಿ. ನೀನು ಭಾಳ ನಮಗೆ ಬರೀ ಕೇರ ಮಾಡಿದ್ರೆ ಕಡೆ ನೀವು ಚಿಟಿಗೆ ಬಂದಿದ್ರೆ ಎಲ್ಲ ಕಡೆ ಆಟ ಆಡಿ ಬರ್ತೀನಿ ಮನುಷ್ಯ ಒಂದೊಂದು ಕಡೆ ತಿಳ್ಕೊಂಡು ಮಾತಾಡಿದ್ರಪ್ಪ. 4 ಸೋಯಮಗನ ನೀನು ನ್ಯಾಯಾಧೀಶ ಆಗ್ತಾ ಲಾಯಕ್ಕಿಲ್ಲ, 4 ಇದೀನಿ ನಿನಗೆ ಬಂದಿದ್ದೆ ಮಾತುಗಳು ನಾವೇನು.